ಹಾಳಾಯ್ತು. ನಾನು ನಿನಗೆ ಅವತ್ತೇ ಹೇಳಿದೆ ತಾನೆ. ಯಾವತ್ತಮ್ಮ ಏನು ವಿಷಯ ಸರಿಯಾಗಿ ಹೇಳು. ನೀನು ಮಹಿಯವರ ಅಪ್ಪನಿಗೆ ಫೋನ್ನಲ್ಲಿ ಬಾಯಿಗೆ ಬಂದ ಹಾಗೆಲ್ಲ ಬೈದೆ. ಗೌರಿದು ಮಹಿದು ಬಾಲ್ಯ ವಿವಾಹ ನಿಲ್ಲೋಲ್ಲ ಅಂದೆ. ಒಂದೇ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನೀನು ತೊಂದರೆಗೆ ಸಿಕ್ಕಾಕೊಳ್ತೀಯ ಅಂದೆ. ಮಹಿ ಗೌರಿಗೆ ಆಗಿರೋ ಮದುವೆ ಮದುವೆನೇ ಅಲ್ಲ ಅಂತ ಹೇಳಿದೆ ಅಂದೆ. ಅದಕ್ಕೆ ಆ ಪೂರ್ಣ ಗೌರಿಗೆ ಮಹಿಗೆ ಮತ್ತೆ ಮದುವೆ ಮಾಡೋದಕ್ಕೆ ಹೊರಟಿದ್ದಾನೆ. ಅಷ್ಟೇ ಅಲ್ಲ, ಆ ಮದುವೆನ ರಿಜಿಸ್ಟರ್ ಮಾಡಿಸ್ತಾ ಇದ್ದಾನಂತೆ. ಏನಾಯ್ತು ಮಗಳೇ? ಮಾ, ಕ್ಲೈಮ್ಯಾಕ್ಸ್ ನೋಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ ಗಂಡ ಹೆಂಡತಿನ ದೂರ ಮಾಡಬೇಕು ಅಂತಿದ್ರಲ್ಲ, ಆ ವಿಲನ್ಗಳಿಗೆ ಸರಿಯಾಗಾಯ್ತು. ಅವ್ರ ಪ್ಲಾನ್ ಅವ್ರಿಗೆ ರಿವರ್ಸ್ ಹೊಡಿತು. ಹೀಗೆ ಆಗ್ಬೇಕು. ಅವ್ರ ಮುಖಗಳು ನೋಡು ಹೇಗಾಗಿದೆ ಅಂತ. ಡ್ಯಾಡಿ ಯಾವಾಗ್ಲೂ ಹೇಳ್ತಿರ್ತಾರಲ್ಲ, ಹಿಂಗ್ ತಿನ್ ಮಂಗನ್ ತರ ಅಂತ. ಅದ್ ಹೀಗೆ ಇರುತ್ತೇನೋ. ಇದರಿಂದ ಕಲಿಯೋದು ತುಂಬಾ ಇದೆ ಮಾ. ನಿಂದೊಳ್ಳೆ, ಬೆಳಗ್ಗೆಯಿಂದ ಬರೀ ಸಿನಿಮಾನೇ ಆಯ್ತಲ್ಲೇ. ಹಲೋ ಹಲೋ, ನಾನಮ್ಮ ರಾಜೇಶ್ವರಿ ಮಾತಾಡ್ತಾ ಇರೋದು. ಅಮ್ಮ ಹೇಗಿದ್ದೀರಾ? ನಾನು ಆ ಮಾತನ್ನ ನಿನಗೆ ಕೇಳಬೇಕು ತಾಯಿ, ನೀನು ಕೇಳ್ತಾ ಇದೀಯಾ? ನನ್ನನ್ನೇನು ಕೇಳ್ತೀರಾ ಬಿಡಿ, ನಿಮಗೆ ಎಲ್ಲ ಗೊತ್ತಿರಬೇಕಲ್ಲ. ನಿಮ್ಮ ಮನೆ ದೊರೆ ಈಗ ನಮ್ಮನೆ ದೇವರಾಗಿದ್ದಾರೆ. ನನ್ನನ್ನು ಅನಾರೋಗ್ಯದಿಂದ ಆಚೆ ಕರ್ಕೊಂಡು ಬಂದಿದ್ದಾರೆ. ಮುಗ್ದೋಗಿದ್ದ ನನ್ನ ಬದುಕಿಗೆ ಹೊಸ ಹುಟ್ಟು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ನಿಮ್ಮ ಮನೆತನ ಕೈ ಹಿಡಿದ ಮನೆನ ಸದಾಕಾಲ ಕಾಪಾಡತ್ತೆ ಅನ್ನೋದು ಸತ್ಯ. ಏನ್ ಭಾಗ್ಯ ಇಷ್ಟೊಂದು ಹೊಗಳ್ಬಿಟ್ಟೆ. ಇದೆಲ್ಲ ನಿನ್ನ ಮಗಳು ಒಳ್ಳೆ ಗುಣದ ಫಲ. ಇಲ್ಲಮ್ಮ, ಇದೆಲ್ಲ ಅಳಿಯಂದ್ರೆ ಒಳ್ಳೆ ಗುಣದ ಉತ್ತರ. ಅದಕ್ಕೆ ಭಾಗ್ಯ ಅವನು ಒಳ್ಳೆ ಗುಣ ಕಂಡು ನನ್ನ ದೊರೆಗೆ ನಾನು ಇನ್ನೊಂದು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಏನ್ ಹೇಳ್ತಾ ಇದ್ದೀರಮ್ಮ? ಅಯ್ಯೋ ನೀನ್ ಗಾಬರಿ ಆಗ್ಬೇಡ ಭಾಗ್ಯ, ಹುಡುಗಿ ಮಾತ್ರ ನಿನ್ನ ಮಗಳೇ ತಾಯಿ. ಏನು? ಹೌದು ಭಾಗ್ಯ, ನನ್ನ ದೊರೆ ಜೊತೆ ಗೌರಿಗೆ ಇನ್ನೊಂದು ಸರ್ತಿ ಮದುವೆ. ಅದೇಮ್ಮ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾಕೋ ಇಲ್ಲ ಭಾಗ್ಯ, ಆಗ ನಾವು ಮಾಡಿದ್ದು ಬಾಲ್ಯ ವಿವಾಹ ಅಲ್ವಾ, ಅದು ತಪ್ಪು ಅಂತ ನೀ ಮೂರು ಟೀಚರ್ ಅಮ್ಮ ಎಷ್ಟು ಎಗರಾಡದ್ಲಲ್ವಾ. ಅದು ಮುಗ್ದೋಗಿರೋ ಕತೆ ಅಲ್ವಮ್ಮ. ನಾನು ಹಾಗೆ ಅನ್ಕೊಂಡಿದ್ದೆ ಭಾಗ್ಯ, ಆದ್ರೆ ಈಗ ಬಾಲ್ಯ ವಿವಾಹ ಮದುವೆನೇ ಅಲ್ಲ ಅಂತ ಕಾನೂನು ಹೇಳತ್ತಂತಮ್ಮ. ಆ ಮದುವೆನೇ ನಿಲ್ಲಲ್ವಂತೆ ಭಾಗ್ಯ. ಅದೇ ತರ ನಮ್ಮೂರಿನ ಒಂದು ಸಂಸಾರದಲ್ಲಿ ಬಾಲ್ಯ ವಿವಾಹ ಮದುವೆನೇ ಅಲ್ಲ ಅನ್ನೋ ಸಮಸ್ಯೆ ಶುರು ಆಗ್ಬಿಟ್ಟಿದ್ಯಮ್ಮ. ನನ್ ದೊರೆ ಅಂತವನಲ್ಲ ಅನ್ನೋ ಸತ್ಯ ನಮ್ಮೆಲ್ರಿಗೂ ಗೊತ್ತು ಬಿಡು. ಆದ್ರೆ ನಾಳೆ ಯಾರು ಆಗದವರು ಕೀಟ್ಲೆ ಜನ, ಇವ್ರದ್ದು ಮದುವೆನೇ ಅಲ್ಲ ಆದ್ರೂ ಸಂಸಾರ ಮಾಡ್ತಾ ಇದಾರೆ ಅನ್ನೋ ಮಾತು ನಾವ್ಯಾಕ್ ತಾಯಿ ಕೇಳಿಸ್ಕೋಬೇಕು. ಅದಕ್ಕೆ ಮುಂದಿನ ಶುಕ್ರವಾರ ಮನೆ ಮಟ್ಟಿಗೆ ಮಹೇಶ ಗೌರಿ ಮದುವೆ ಇಟ್ಕೊಂಡಿದೀವಿ. ಆ ಇನ್ನು ಊರಿನ ಸ್ವಲ್ಪ ಮುಖ್ಯಸ್ಥರು ನೆಂಟ್ರಿಷ್ಟ್ರು ಇಷ್ಟೇ. ಅದಕ್ಕೆ ನೀನು ನಿನ್ನ ಗಂಡ ಮದುವೆಗೆ ಬಂದ್ಬಿಡ್ರಮ್ಮ. ಅಲ್ಲಿ ಜಗದೀಶ ಆಯ್ತಾನ ಫೋನ್ ಕೊಡು, ಖುದ್ದಾಗಿ ನಾನೇ ಕರೆದು ಬಿಡ್ತೀನಿ. ಇಲ್ಲ, ಅವ್ರು ತೋಟಕ್ಕೆ ಹೋಗಿದ್ದಾರೆ. ಹೌದಾ, ಸರಿ, ಅವನು ಬಂದ್ಮೇಲೆ ನೀನೇ ವಿಷಯ ಹೇಳ್ಬಿಡು. ಹಾಗೆ ಬರೋದನ್ನ ಮರ್ತು ಬಿಡ್ಬೇಡಿ. ಆ ಮರೀದಂಗೆ ಬನ್ರಿ, ಇಡ್ಲ ಫೋನು. ಅಯ್ಯೋ ಸೈನ್ ವಿಷ ಬಿಡಿ,
ಇಲ್ಲಿ ನನಗೂ ಗೌರಿಗೂ ಮತ್ತೆ ಮದುವೆ ಮಾಡಬೇಕು ಅಂತ ಮನೆಯವರೆಲ್ಲ ಡಿಸೈಡ್ ಮಾಡ್ತಿದ್ದಾರೆ. ಇದ್ದಕ್ಕಿದ್ದಾಗ ನಮ್ಮ ಮನೆಯವರಿಗೆ ನನಗೂ ಗೌರಿಗೂ ಮತ್ತೆ ಮದುವೆ ಮಾಡಬೇಕು ಅಂತ ಯಾಕೆ ಅನಿಸ್ತೋ ಗೊತ್ತಿಲ್ಲ. ಕಾನೂನು ಅಂತಿದ್ದಾರೆ, ಮದುವೆನ ರಿಜಿಸ್ಟರ್ ಮಾಡಬೇಕು ಅಂತಿದ್ದಾರೆ. ಶುಕ್ರವಾರನೇ ಮದುವೆ ಅಂತೆ. ಮದುವೆಗೆ ತಹಸೀಲ್ದಾರ್ನ ಕರೆಸಿ ಅವತ್ತೇ ರಿಜಿಸ್ಟರ್ ಕೂಡ ಮಾಡಿಸ್ತಾರಂತೆ. ಈ ಮದುವೆ ಮಾಡಬೇಕು ಅನ್ನೋ ಆಲೋಚನೆ ಅವ್ರಿಗೆ ಹೇಗೆ ಬರೋದಕ್ಕೆ ಸಾಧ್ಯ? ನನಗಂತೂ ತಲೆ ಕೆಟ್ಟೋಗಿದೆ ಆಂಟಿ. ಎಲ್ಲರ ಬಾಯಲ್ಲೂ ಮದುವೆ ಇದೆ ಮಾತು. ಅದು ಏನೋ ಯೋಚನೆ ಮಾಡ್ತಿದ್ದೆ, ಅವಾಗ ನೀನು ಸಡನ್ ಕರೆದಲ್ಲ ಅದಕ್ಕೆ ಅಂದೆ. ಮಹೇಶ, ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಮ್ಮ ಮದುವೆ ನಿಂಗೆ ಏನು ನೆನಪಿದೆ ಹೇಳು. ಯೋಚನೆ ಮಾಡ್ತಿದ್ಯಾ ಅಲ್ವಾ, ನಾವು ತಿಂದಿದ್ದು, ನಿದ್ರೆ ಹೋಗಿದ್ದು, ಹೊಸ ಬಟ್ಟೆ ಹಾಕೊಂಡಿದ್ದು, ಇದನ್ನ ಬಿಟ್ರೆ ನಮಗೆ ಬೇರೆ ಏನು ನೆನಪೇ ಇಲ್ಲ. ಅದ್ ಯಾವ್ದೇದೋ ಶಾಸ್ತ್ರ ಮಾಡಿದ್ರಂತೆ ಮಹೇಶ, ಅದ್ ಎಲ್ಲದಕ್ಕೂ ಅರ್ಥ ಇತ್ತಂತೆ. ನಮಗ್ ನೋಡು, ಅದ್ ಯಾವ್ದು ಗೊತ್ತೇ ಆಗಿಲ್ಲ ಅಲ್ವಾ? ಇಲ್ಲ. ಆದ್ರೆ ಈಗ ನೋಡು, ಪ್ರತಿಯೊಂದು ಗೊತ್ತಾಗತ್ತೆ. ನಿಜವಾಗ್ಲು ನಾವಿಬ್ರು ಮದುವೆ ಆದಾಗ ಆಗತ್ತಲ್ವಾ? ನಿಜ. ನನ್ ಜೀವನ ನೋಡು, ದುಃಖ ಬಂದ್ರೆ ಒಂದ್ರ ಹಿಂದೆ ಒಂದ್ ಬರ್ತಾನೆ ಇರತ್ತೆ. ಸುಖಾನು ಅಷ್ಟೇ, ಒಂದ್ರಿಂದ ಒಂದ್ ಬರ್ತಿದೆ. ನೀನ್ ಸಿಕ್ಕದೆ, ಅಮ್ಮ ಸಿಕ್ಕಿದ್ಲು, ಈಗ ನಮಗ್ ನಾವ್ ಸಿಗ್ತಾ ಇದೀವಿ. ಮತ್ತೆ ಅದೇ ಖುಷಿ, ಕುಣಿತ, ಸಂಭ್ರಮ. ಅದ್ರ ಮಧ್ಯೆ ಆತಂಕ, ಭಯ ಕೂಡ ಇದೆ. ಭಯನಾ? ಯಾಕೆ? ಅಂತದೇನು ಆಗಲ್ಲ ಗೌರಿ. ಏನೂ ಆಗಲ್ಲ ಅಂತ ನನಗೂ ಗೊತ್ತಿದೆ. ಆದ್ರೆ ಏನಾದ್ರೂ ಆಗ್ಬಿಟ್ರೆ ಅಂತ ನನ್ ಮನ್ಸು ಹೇಳ್ತಿದೆ. ಯಾಕಂದ್ರೆ ಸುಖ ಮತ್ತೆ ದುಃಖ ಒಂದ್ರ ಬೆನ್ ಹಿಂದೆ ಒಂದ್ ಬರುತ್ತಂತೆ. ಈಗೇನೋ ಸುಖ ಸಂತೋಷ ಎಲ್ಲ, ಆಮೇಲೆ ಸುಖ ಸಂತೋಷನೇ ಇರತ್ತೆ. ಯಾಕೆ ಅವ್ರಿಗೆ ಕೆಟ್ಟದ ಯೋಚನೆ ಮಾಡ್ತಾ ಇದೀಯಾ? ಹಾಗಲ್ಲ, ಇಂಥ ದೊಡ್ಡ ದೊಡ್ಡ ಸಂತೋಷದ ಹಿಂದೆ ಆ ಭಗವಂತ ದೊಡ್ಡ ದೊಡ್ಡ ದುಃಖ ಇಟ್ಟಿರ್ತಾನೇನೋ ಅಂತ. ಗೌರಿ, ನೀನ್ ಯಾಕೆ ಹಾಗೆ ಅನ್ಕೋತೀಯ ದಡ್ಡಿ? ಏಳೇಳು ಜನ್ಮಕ್ಕಾಗೋಷ್ಟು ದುಃಖ, ಸಂಕಟ, ಕಣ್ಣೀರು ಎಲ್ಲವೂ ಅನುಭವಿಸ್ಬಿಟ್ಟಿದ್ಯಾ ಕಣೆ? ಅದಕ್ಕೆ ಇನ್ 7 ಜನ್ಮ ಭಗವಂತ ನಿನಗೆ ಯಾವ ಕಷ್ಟನೂ ಕೊಡೋದಿಲ್ಲ. ಹೌದು, ಆ ಭಗವಂತ ಕೊಟ್ಟಿರೋ ಸಂತೋಷನ ತೆಪ್ಪಿಗೆ ಅನುಭವಿಸೋದ್ ಬಿಟ್ಟು ಸುಮ್ಮನೆ ಒದ್ದಾಡ್ತಿದ್ಯಲ್ಲಮ್ಮ. ನೋಡು, ಏನು ಆಗಲ್ಲ ತಾಯಿ, ಇನ್ನು ಮುಂದೆ ನೀನು ಆರಾಮಾಗಿರ್ತೀಯ. ನನ್ನ ದೊರೆ ನಿನ್ನ ಸಂಸಾರದ ಮಧ್ಯೆ ಆ ಸಂತೋಷ ಅನ್ನೋದು ಕುಣಿದಾಡ್ತಿರುತ್ತೆ. ಇನ್ನು ಮುಂದೆ ಯಾವ ಅಡ್ಡಿ ಆತಂಕನೂ ಇರೋದಿಲ್ಲ. ಹಲೋ. ಹಾ ಹಾ ಸರ್. ಎಲ್ಲರ ಮಧ್ಯೆ ಇದ್ದಾಗ ನನ್ನ ಫೋನ್ ರಿಸೀವ್ ಮಾಡಿ ಸರ್ ಸರ್ ಅಂತ ಕರಿಬೇಡ ಅಂತ ಎಷ್ಟು ಸಾರಿ ಹೇಳಿದ್ದೀನಿ ಮಹಿ ನಿನಗೆ? ಹೊರಗಡೆ ಬಂದು ಮಾತಾಡು. ಹಾ, ಕೇಳಿಸ್ತಲ್ವಾ? ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಮಹೇಶನ್ ಇಂಗ್ಲಿಷ್ ಟೀಚರು. ಓಹೋ, ಬೇಗ ಬಾ. ಹಲೋ, ಹೇಳಿ ಆಂಟಿ. ಯಾವುದೇ ಕಾರಣಕ್ಕೂ ನಿನ್ನ ಗೌರಿ ಮದುವೆ ನಡೀಬಾರ್ದು. ಅಲ್ಲ ಆಂಟಿ, ನಾನ್ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೋ. ಯಾವುದೇ ಕಾರಣಕ್ಕೂ ನಿನ್ನ ಗೌರಿ ಮದುವೆ ನಡೀಬಾರ್ದು. ಒಂದು ವೇಳೆ ನಡೆದ್ರೆ ನಿನ್ನ ಹಿಮ ನಿನಗೆ ಖಂಡಿತ ಸಿಗಲ್ಲ. ನಿನ್ನ ಟ್ಯಾಲೆಂಟ್ ಉಪಯೋಗಿಸು, ಈ ಮದುವೆನ ನಿಲ್ಲಿಸು. ಹೇಳು ಮಹಿ, ನಿನ್ನ ಇಷ್ಟ, ನಿನ್ನ ಪ್ರಾಣ, ನಿನ್ನ ಬದುಕು, ನಿನ್ನ ಪ್ರೀತಿ ಯಾರು? ಹಿಮ ಆಂಟಿ, ಹಿಮ. ನನಗೆ ಹಿಮ ಬೇಕು. ನಾನು ಗೌರಿ ಜೊತೆ ನಡೆಸ್ತಿರೋ ಬದುಕು ನಾಟಕದ ಬದುಕು, ಆ ಬದುಕು ನನಗೆ ಬೇಡ. ನನ್ನ ಜೀವನ ಸಂಗಾತಿಯಾಗಿ ಬರಬೇಕಾಗಿರೋದು ಹಿಮ. ಹಾಗಾದ್ರೆ ಮದುವೆ ನಿಲ್ಲಿಸು. ನಿಲ್ಲಿಸ್ತೀಯಾ? ಖಂಡಿತ ನಿಲ್ಲಿಸ್ತೀನಿ ಆಂಟಿ. ಇದು ನಿನ್ನ ರೆಸ್ಪಾನ್ಸಿಬಿಲಿಟಿ ಮಹಿ. ಇಲ್ಲಿ ನೀನು ಗೆದ್ರೆ ನಿನಗೆ ಇಷ್ಟವಾದ ಬದುಕನ್ನು ಕಟ್ಕೊಳ್ಳೋ ಅವಕಾಶ ಇರುತ್ತೆ. ಇಲ್ದಿದ್ರೆ ಇಲ್ಲ ಅನ್ನೋ ಮಾತೇ ಬರಲ್ಲ ಆಂಟಿ. ಈ ಮದುವೆ ನಾನು ನಿಲ್ಲಿಸ್ತೇನೆ.
ನಿಲ್ಲಿಸ್ಬೇಕು ರೀ. ಈ ಮದುವೆ ನಡೀಬಾರ್ದು. ಲೇ, ಆಗ್ತಿರೋದು ನಮ್ಮ ಮಗಳ ಮದುವೆ, ಅದು ಅಳಿಯಂದ್ರ ಜೊತೆ. ಇನ್ನೊಂದ್ಸಲ ತಾಳಿ ಕಟ್ತಾರ ಅಷ್ಟೇ. ಅದನ್ನೇ ಬೇಡ ಅಂತಾರೋದು ನಾನು. ನೋಡೆ, ನಾವು ಚಿಕ್ಕ ಮಕ್ಕಳು ಮದುವೆ ಮಾಡಿದ್ವಿ, ಈಗ ದೊಡ್ಡ ಮಕ್ಕಳು ಮದುವೆ ನೋಡ್ತೀವಿ, ಸಂತೋಷ ಅಲ್ವಾ? ಮತ್ತೆ ಈ ಮದುವೆನೂ ನಿಮ್ಮ ಖರ್ಚಲ್ಲೇ ಮಾಡಿಕೊಡಿ ಅಂತ ಹೇಳಿದ್ರೆ ದುಃಖ ಆಗ್ತಿತ್ತೇನಪ್ಪ. ತಮಾಷೆ ಮಾಡಬೇಡ್ರಿ, ನಾನು ತುಂಬ ಗಂಭೀರವಾಗಿ ಈ ವಿಚಾರನ ಮಾತಾಡ್ತಾ ಇದ್ದೀನಿ. ಸರಿ, ಇದರಿಂದ ಏನಾಗುತ್ತೆ ಅನ್ನೋದಾದರೂ ಸ್ಪಷ್ಟವಾಗಿ ಹೇಳು. ಈಗ ಗೌರಿ ಏನು ಅನ್ನೋದನ್ನ ಮರ್ತುಬಿಟ್ರ? ಗೌರಿ ಗೌರಿ ಹೆಣ್ಣಾಗಿದ್ದಾಳೆ, ಈಗಲೂ ಹೆಣ್ಣಾಗಿದ್ಲು ಆಗಲೂ ಹೆಣ್ಣಾಗಿದ್ದಾಳೆ, ಏನಾದರೂ ವ್ಯತ್ಯಾಸ ಇದೆಯಾ? ತಮಾಷೆ ಮಾಡಬೇಡ್ರಿ, ಬಸರಿ ಹೆಣ್ಣನ್ನ ಹಸೆ ಮಣೆ ಮೇಲೆ ಕೂರಿಸಿ ತಾಳಿ ಕಟ್ಸಿದ್ರೆ ಏನು ಚಂದ ಹೇಳಿ. ಅಲ್ವೇ ಅದು ಯಾರೋ ಏನೋ ಹೇಳಿದ್ರು ಅಂತ ಈಗ ಮತ್ತೆ ಮದುವೆ ಮಾಡಕ್ಕೆ ಹೊರಟಿದ್ದಾರೆ. ನಮ್ಮ ಮದುವೆ ಆಗಿದೆಪ್ಪ, ಕಾನೂನು ಪ್ರಕಾರ ಇದು ಮದುವೆನೇ ಅಲ್ಲ ಅಂತ ಹೇಳೋಕ್ಕಾಗತ್ತಾ? ಅದು ನಿಜನೇ. ಸಂಬಂಧಗಳು ಸೃಷ್ಟಿಯಾಗೋದು ವಿಶ್ವಾಸದ ಮೇಲೆ, ನಂಬಿಕೆಗಳ ಮೇಲೆ, ಕಾನೂನು ಮೇಲಲ್ಲ. ಸರಿ ಕಣೆ, ಆದ್ರೆ ಏನಾದ್ರೆ ಅಜ್ಜಮ್ಮಂಗೆ ಇಷ್ಟು ಮಾತ್ರ ಗೊತ್ತಾಗಲ್ವಾ ಹೇಳಿ? ಊರಿಗೆ ದೊಡ್ಡವರವ್ರು, ಯಾರೋ ಏನೋ ಹೇಳಿದ್ರು ಅಂತ ಈಗ ಮತ್ತೆ ಮದುವೆ ಮಾಡಿದ್ರೆ ಅಳಿಯಂದ್ರ ಮೇಲೆ ಅನುಮಾನ ಪಟ್ಟಾಗಲ್ವಾ? ಅವರೂರಲ್ಲಿ ಯಾವುದೋ ಒಬ್ಬ ಹುಡುಗ ಬಾಲ್ಯ ವಿವಾಹ ವಿವಾಹನೇ ಅಲ್ಲ ಅಂತ ಹೇಳಿರಬಹುದು, ಆದ್ರೆ ನಮ್ಮ ಅಳಿಯಂದ್ರು ಹಾಗೆ ಹೇಳ್ತಾರ? ಅವರು ದೇವ್ರಂಥವ್ರು, ನನಗೆ ಉಸಿರು ಕೊಟ್ಟವರು. ದೇವ್ರು ಹೇಗ್ರಿ ತಪ್ಪು ಮಾಡೋಕ್ ಸಾಧ್ಯ? ಈಗೇನು ನಾವು ಅಲ್ಲಿಗೆ ಹೋಗಿ ಮದುವೆ ನಿಲ್ಲಿಸ್ಬೇಕಾ? ಹಾಗೆ ಮಾಡೋಕ್ಕಾಗತ್ತಾ? ಮತ್ತೆ ಇನ್ನೇನೇ ಮಾಡಬೇಕು? ಹೋಗಿ ಅಳಿಯಂದ್ರಿಗೆ ಮತ್ತೆ ಗೌರಿಗೆ ಪಂಚೆ ಸೀರೆ ಹೊಚ್ಚಬರೋಣ. ಮತ್ತೆ ಇಷ್ಟೊತ್ತು ಮಾತಾಡಿದ್ದು ತೋಚಿದ್ ಹೇಳ್ಕೊಳ್ಳೋದು ತಪ್ಪ ಹೇಳಿ? ನೀವೇನೇ ಹೇಳಿ, ನನಗಂತೂ ಈ ಮದುವೆ ಸರಿ ಕಾಣಿಸ್ತಾ ಇಲ್ಲ. ಅತ್ತೆ, ನೀವೇನೋ ಮಹೇಶ ಗೌರಿ ಮದುವೆ ಅದ್ಧೂರಿಯಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀರಾ, ಆದರೆ ಶಾಸ್ತ್ರಗಳು? ಏ ಏನೇ ಕಮಲಿ, ಶಾಸ್ತ್ರಗಳನ್ನು ಬಿಟ್ಟು ಮದುವೆ ಮಾಡೋಕ್ಕಾಗತ್ತೇನೆ ದಡ್ಡಿ? ಎಲ್ಲ ಶಾಸ್ತ್ರಗಳು ಇರುತ್ತೆ. ಅಂದರೆ ಚಪ್ರದ ಶಾಸ್ತ್ರ, ಅರ್ಶನದ ಶಾಸ್ತ್ರ, ಮುತ್ತೈದರ ಪ್ರಾರ್ಥನೆ ಎಲ್ಲ ಇರುತ್ತಾ ಅತ್ತೆ? ಎಲ್ಲ ಅಂದರೆ ಎಲ್ಲಾನು ಕಣೆ, ಒಂದನ್ನು ಬಿಡಬಾರ್ದು, ತಿಳ್ಕೊ. ಅಮ್ಮ, ಕುಣಿತಕ್ಕೆ ಬರೋರ್ಗೆ ಈಗಾಗಲೇ ಹೇಳಿದ್ದೀನಿ, ಸಂಜೆಗೊಂದು ಸುಗಮ ಸಂಗೀತ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ರೆ. ಪೂರ್ಣ, ಅದಕ್ಕೂ ಮುಖ್ಯವಾಗಿ ಇದೇನೋ ಹೆಣ್ಮಕ್ಳು ಗೋರಂಟಿ ಹಾಕೋತಾರಲ್ಲಪ್ಪ, ಆ ಶಾಸ್ತ್ರವು ಮುಗ್ದೋಗ್ಬಿಡ್ಲಿ, ಅವ್ರನ್ನೂ ಮನೆಗೆ ಕರೆಸ್ಬಿಡು. ಮಹೇಶ ನೋಡ್ದೇನು, ನಮ್ಮ ಮದುವೆ ಅಲ್ಲ, ಅದು ಮರು ಮದುವೆ, ಮುಂಚೆಗಿಂತ ಅದ್ಧೂರಿಯಾಗುತ್ತೆ. ಒಟ್ಟಿನಲ್ಲಿ ನಡೆಯೋ ಮದುವೆ ನಡೆಯೋದಿಲ್ಲಮ್ಮ. ಏನ್ ಹೇಳ್ತಿದ್ಯಾ ಪೂರ್ಣ? ಅಂದ್ರೆ ನಡೆಯೋದು ಮರು ಮದುವೆ. ಹೌದೌದು, ನಡೆಯೋ ಮರು ಮದುವೆ. 10 ಜನ ಮೂಗ್ ಮೇಲೆ ಬೆಳ್ಳಿಟ್ಕೊಂಡು ನೋಡ್ಬೇಕು, ಹಾಗಿರ್ಬೇಕು, ಇರುತ್ತೆ. ಅಜ್ಜಮ್ಮ, ನಂಗೆ ಇದಿಷ್ಟ ಇಲ್ಲ. ಯಾಕೋ ಕಂದ? ಮಹೇಶ್ ಅಣ್ಣಂಗ್ ಮಾತ್ರ 2 ಮದ್ವೆ ಮಾಡ್ತೀರಾ, ನನ್ಗಿನ್ನ 1 ಮದ್ವೆ ಮಾಡಿಲ್ಲ. ನಾನೇನ್ ಹೇಳಿದ್ರು ನಿಮ್ಗೆಲ್ಲ ನಗುನೆ. ಅಜ್ಜಮ್ಮ, ನನಗ್ ಯಾವಾಗ ಮದ್ವೆ ಮಾಡ್ತೀಯಾ? ಅಯ್ಯೋ ಲೇ ಪುಟ್ಟವ್ರೆ, ಮಾಡಲ್ಲ ಮಾಡಲ್ಲ, ಸುಮ್ನಿರು, ಮಾಡಿದ್ರಾಯ್ತು. ಆದ್ರೆ ನಿನಗ್ ಮಾತ್ರ ಬಾಲ್ಯ ವಿವಾಹ ಮಾಡಲ್ಲ ಕಂದ, ಯಾಕೆಂದ್ರೆ ಅದರಿಂದ ಸಾಕಷ್ಟು ಎಡವಟ್ಟುಗಳಾಗಿದ್ದಾಯ್ತು. ಅದಕ್ಕೆ ನಿನಗೆ ಇನ್ನೊಂದು 2 ಕಳೀಲಿ, ಅದೇ ಮಾಡೋಣ. ಅತ್ತೆ, 2 ಕಳೆದ್ರು ಅವನಿಗಿನ್ನೂ ಬಾಲ್ಯ ಹಾಗೆ ಇರತ್ತೆ. ಅಯ್ಯೋ, ಅದಾಮೇಲೆ ನೋಡ್ಕೊಂಡ್ರಾಯ್ತು, ಸುಮ್ಮನೆ ಮಗು ಏನೋ ಕೇಳ್ತು ಹೇಳ್ದೆ. ಪೂರ್ಣ ನೋಡಪ್ಪ, ಮದುವೆ ದಿವಸ ತಹಸೀಲ್ದಾರನ್ನ ಕರೆಯೋದು ಮರಿಬೇಡ, ನೆನಪಿರ್ಲಿ. ಹಾಗೆ ಇದೇನೋ ಫೋಟೋ ಆಮೇಲೆ ಎಂತದ ವಿಡಿಯೋ ತೆಗಿತಾರಲ್ಲಪ್ಪ, ಅದೆಲ್ಲ ಇರಲಿ. ಅದ್ದೂರಿ ಮದುವೆ ಜೊತೆಗೆ ಕಾನೂನು ಪ್ರಕಾರವಾಗಿ ಏನೇನು ಮಾಡಬೇಕೋ ಅದೆಲ್ಲವೂ ಆಗಬೇಕು, ನೆನಪಿರಲಿ. ಅಮ್ಮ, ನಾನೀಗಾಗಲೇ ಅವರೆಲ್ರಿಗೂ ಹೇಳಿದ್ದೀನಿ. ಅಲ್ಲ ಸಾಗರಿ, ಆ ಮಹಿ ಗೌರಿ ಜೊತೆ
ಇನ್ನೊಂದು ಸರ್ತಿ ಮದುವೆ ಹೇಗಾಗ್ತಾನಂತೆ? ಅವ್ರ ಅಪ್ಪ ಅಮ್ಮ ಅಜ್ಜಮ್ಮ ಸಾವಿರ ಹೇಳ್ಬೋದು, ಇವ್ರಿಗೆ ಸ್ವಂತ ಬುದ್ಧಿ ಬೇಡವಾ, ಸ್ವಂತ ವಿವೇಕ ಅಂತ ಒಂದು ಇರುತ್ತಲ್ವಾ, ಅದನ್ನು ಉಪಯೋಗಿಸೋದು ಬೇಡವಾ? ನಾವು ಹೇಳಿದ ತಕ್ಷಣ ಬಿಟ್ಬಿಡೋಕೆ, ಅವ್ರು ಹೇಳಿದ ತಕ್ಷಣ ಕಟ್ಕೊಳ್ಳೋಕೆ, ಇದೇನು ಮಕ್ಕಳಾಟನ? ನನಗೆ ಯಾಕೋ ಭಯ ಶುರು ಆಗ್ಬಿಟ್ಟಿದೆ ಸಾಗರಿ, ಹಿಮ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಹೆದರಿಕೆ ಶುರು ಆಗ್ಬಿಟ್ಟಿದೆ. ಆ ಮಹಿ ಜೊತೆ ಪ್ರೀತಿ ಶುರುವಾದಾಗಿಂದ ನಾನು ನನ್ನ ಮಗಳನ್ನ ಕಳ್ಕೊಂಡ್ಬಿಟ್ಟೆ. ಅವಳ ಮೇಲಿನ ಪ್ರೀತಿನ ಆ ಮಹಾನುಭಾವ ಕಿತ್ಕೊಂಡ. ಇವತ್ತು ಅವನ ಪ್ರೀತಿ ಬಿಟ್ಟರೆ ಮಿಕ್ಕಿದ ಯಾವುದನ್ನು ಹಿಮ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಇದು ಯಾವ ಕರ್ಮ ನಮ್ಮ ಗೊತ್ತು. ಉತ್ತರ ಸಿಗದೇ ಇದ್ದಾಗ ಅದನ್ನ ನಾವೇ ಕಂಡ್ಕೋಬೇಕು, ಆಗಲೂ ಸಿಗದೆ ಹೋದಾಗ ಇದೇ ಉತ್ತರ ಅಂತ ನಾವೇ ಒಂದನ್ನು ಹುಟ್ಟಾಕ್ಬೇಕು. ಅವನ್ನ ಈಗಲೇ ಹೋಗಿ ಎತ್ತಾಕೊಂಡ್ಬರ್ತೀನಿ, ಇಲ್ಲಿ ಕರ್ಕೊಂಡು ಬಂದು ಕೂಡ ಹಾಕ್ತೀನಿ, ಬೇಕಾದಾಗ ಹೋಗ್ಲಿ. ಬೇಡ ಅಣ್ಣ. ಸಾಗರಿ, ಅವನು ನನ್ನ ಮಗಳು ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾನಮ್ಮ. ಸಂದರ್ಭ ಆಟ ಆಡಿಸ್ತಾ ಇದೆ ಅಷ್ಟೇ. ಒಪ್ಕೋತೀನಮ್ಮ, ಹಾಗಂತ ಆಯಾ ಸಂದರ್ಭಕ್ಕೆ ನಾವು ಜಾಣತನ ಉಪಯೋಗಿಸಿ ಅದನ್ನು ನಿಭಾಯಿಸ್ತಿದ್ರೆ ಹೇಗೆ ಹೇಳು? ನೋಡಮ್ಮ, ಈಗ ನಿಂದು ಲವ್ ಮ್ಯಾರೇಜು, ಏನಾದರೂ ಸಮಸ್ಯೆ ಆಯ್ತಾ? ಹೋಗ್ಲಿ, ನಂದು ಲವ್ ಮ್ಯಾರೇಜು, ಏನಾದರೂ ಸಮಸ್ಯೆ ಆಯ್ತಾ? ಹೋಗಿ ಹೋಗಿ ನನ್ನ ಮಗಳು ಆ ಮದುವೆ ಆಗಿರೋ ಮಹಿನ ಪ್ರೀತಿಸಿ. ಬಿಡಮ್ಮ, ಅವನನ್ನು ಎತ್ತಾಕೊಂಡು ಬರೋದು ಒಂದೇ ದಾರಿ. ಯಾವುದೇ ಕಾರಣಕ್ಕೂ ಸಿಟ್ಟಿನ ಕೈಗೆ ಬುದ್ಧಿ ನಿರ್ಧಾರ ಆಲೋಚನೆ ಕೊಡಬಾರ್ದು. ಯಾವುದೇ ಕಾರಣಕ್ಕೂ ಈ ಮದುವೆ, ಐ ಮೀನ್ ಗೌರಿ ಮಹಿ ಮರು ಮದುವೆ ನಡಿಬಾರ್ದು ಅಂತ ನನ್ನ ಮಹಿಗೆ ಹೇಳಾಗಿದೆ. ಅಲ್ಲಮ್ಮ, ಮಹಿ ಹಿಮಾನ ಮನಸಾರೆ ಪ್ರೀತಿಸ್ತಾ ಇದ್ದಾನೆ ಅನ್ನೋ ನಂಬಿಕೆ ನಿನಗಿದೆ ತಾನೆ? ಇದೆ. ಇದ್ದಿದ್ರೆ ಅವನು ತಾನು ಅನಾಥ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಇಳಿತಾ ಇರಲಿಲ್ಲ. ಅಂದಮೇಲೆ ಅವನ ಪ್ರೀತಿನ ಹಿಮಾನ ಕಾಪಾಡ್ಕೊಳ್ಳೋದಕ್ಕೆ ಇದೊಂದು ಪರೀಕ್ಷೆ. ಫೇಲ್ ಆಗ್ಬಿಟ್ರೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಅವನು ಗೌರಿ ಕುತ್ತಿಗೆಗೆ ತಾಳಿ ಕಟ್ಟಲ್ಲ. ಏನೂ ಆಗಲ್ಲ, ನೀನು ಧೈರ್ಯವಾಗಿರು. ಅಲ್ಲಮ್ಮ, ನಾನೇ ಧೈರ್ಯವಾಗಿದ್ದೀನಿ ಅಣ್ಣ. ಮಹಿ ಯಾವುದೇ ಕಾರಣಕ್ಕೂ ಅವನ ಪ್ರೀತಿನ ಬಲಿ ಕೊಡಲ್ಲ. ಈ ಮದುವೆ ಖಂಡಿತ ನಡೆಯಲ್ಲ. ಮತ್ತೆ ಹೇಗೆ ನಿಲ್ಸೋದು? ನನಗೇನು ತೋಚ್ತಾನೆ ಇಲ್ವಲ್ಲ. ಮಹೇಶ, ಅತ್ತೆಮ್ಮ ದೊಡ್ಡತ್ತೆ ಇಬ್ರು ಸರಿ ಇಲ್ಲ ಕಣೋ. ನನ್ನ ಎಷ್ಟು ರೇಗಿಸ್ತಾರ ಗೊತ್ತಾ? ನಾನು ತುಂಬಾ ಅದೃಷ್ಟವಂತೆ ಅಂತೆ, ಅದಕ್ಕೆ ನನಗೆ ಎರಡೆರಡು ಸಲ ಮದುವೆ ಆಗೋ ಸೌಭಾಗ್ಯ ಸಿಗ್ತಿದೆಯಂತೆ. ನಿನ್ನ ಅದೃಷ್ಟನೇ ನನ್ನ ಅದೃಷ್ಟ ಅಲ್ವಾ? ಹೋಗ್ಲಿ, ಇಷ್ಟು ಹೇಳಿ ಸುಮ್ಮನಾಗ್ತಾರ? ಅದೂ ಇಲ್ಲ, ಎಲ್ಲ ಶಾಸ್ತ್ರನೂ ನಡೆಯುತ್ತಂತೆ. ಅದ್ರ ಜೊತೆಗೆ ನಾವಿಬ್ರು ದೊಡ್ಡವರಾಗಿದ್ದೀವಲ್ಲ, ಅದಕ್ಕೆ ಇನ್ನೊಂದು ಶಾಸ್ತ್ರನೂ ಮಾಡ್ತೀನಿ ಅಂತ ರೇಗಿಸ್ತಾರೆ. ಅಂತೂ ಇವ್ರ ಕೈಗೆ ಸರಿಯಾಗಿ ಸಿಕ್ಕಾಕೊಂಡಿದ್ದೀನಿ ಮಹೇಶ. ಇನ್ನು 3 ದಿವಸ ನನ್ನ ರೇಗಿಸಿ ರೇಗಿಸಿನೇ ಅಳಿಸ್ಬಿಡ್ತಾರೆ. ನಾಚಿಕೆ ಜಾಸ್ತಿ ಆದರೂ ಅಳು ಬರುತ್ತಲ್ವಾ? ನೀ ನನ್ನ ಪಾಲಿಗಿದ್ರೆ ಕಣ್ಣೀರು ಕೂಡ ಆನಂದ ಭಾಷವಾಗುತ್ತೆ. ಆನಂದದಿಂದ ಅಳ್ತೀನಿ, ಅತ್ತೂ ಆನಂದ ಪಡ್ತೀನಿ ಗೊತ್ತಾ? ಮಹೇಶ, 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 ಏನಾಯ್ತು? ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತಿದ್ಯಾ? ಪ್ರಯಾಣ ಮಾಡಿ ಸುಸ್ತಾಗಿದೆಯಾ? ಗ್ಲೂಕೋಸ್ ನೀರು ತಂದ್ಕೊಡ್ಲಾ? ಮಹೇಶ, ಏನಾಯ್ತು? ಪ್ರಯಾಣ ಮಾಡಿ ಸುಸ್ತಾಗಿದೆ ಅಂತ ಅನ್ಸುತ್ತೆ. ಬೆಳಗ್ಗೆ ಬಂದಾಗ ನನ್ನ ಜೊತೆ ಸರಿಯಾಗಿ ಮಾತಾಡಿದ್ನಲ್ಲ, ಏನಾಯ್ತು ಅಂತ ನಾಳೆ ಕೇಳಿದ್ರಾಯ್ತು. ಮಲ್ಕೋ.